ಬ್ರೇಕ್ನ ಬಳಿಕ ಮತ್ತೊಮ್ಮೆ ಸೀರಿಯಲ್ ಸ್ಟಾರ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಅರುಣ ಅವರ ರೀಲ್ ಬದುಕಿನ ಕಥೆಯನ್ನ ಹೇಳಿದ್ರು. ಯಾವಾಗ ಮೊದಲ ಸೀರಿಯಲ್ ಚಾನ್ಸ್ ಸಿಕ್ತು, ಆ ಸೀರಿಯಲ್ ಯಾವ್ದು, ಅಲ್ಲಾಗಿರುವಂತಹ ಎಕ್ಸ್ಪೀರಿಯನ್ಸ್ ಬಗ್ಗೆ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೀವೇ ನೋಡಿ. ಬನ್ನಿ ಶ್ರುತಿ. ಓಕೆಮ್ಮ, ನಮ್ಮ ಅಡಿಗೆ ಮನೆಗೆ ಸ್ವಾಗತ. ಥ್ಯಾಂಕ್ ಯು. ಓಕೆಮ್ಮ, ಫಸ್ಟ್ ಸೀರಿಯಲ್ ಮನ್ವಂತರನ ಯಾವ್ದು? ನಾನು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದು ಮನ್ವಂತರ. ಓಕೆ, ಅಲ್ಲಿಂದ ಹೇಗೆ ಜರ್ನಿಗಳು, ಯಾವ ರೀತಿ ಅವಕಾಶಗಳು ಸಿಗ್ತಾ ಹೋಯ್ತು ಬೇರೆ ಬೇರೆ ಸೀರಿಯಲ್ ಅಲ್ಲಿ? ಮನ್ವಂತರ ಸೀರಿಯಲ್ ಅಲ್ಲಿ ನನ್ಗೆ ಆಕ್ಟ್ ಮಾಡಕ್ ಚಾನ್ಸ್ ಸಿಕ್ಕಿದ್ದು ಒಂದು ಒಂದು ಆಶ್ಚರ್ಯವಾದ ಸಂಗತಿ. ಯಾಕೆಂದ್ರೆ ಮನ್ವಂತರ ಸೀರಿಯಲ್ ಅಲ್ಲಿ ನಮ್ಮ ಮಾವನವರು ಅಂದ್ರೆ ನನ್ನ ಹಸ್ಬೆಂಡ್ ತಂದೆ ಆಕ್ಟ್ ಮಾಡ್ತಾ ಇದ್ರು, ಅವ್ರಿಗೆ ನಾನು ಹೇಳಿದ್ದೆ ನನಗೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಕ್ ಇಷ್ಟ ಇದೆ, ಪ್ಲೀಸ್ ನನ್ಗೆ ಹೇಳಿ ನೀವು ಹೋಗ್ತಿರಲ್ಲ ಅಂತ. ಅವರು ಹೇಳಿದ್ರು, ಅಲ್ಲಿ ಪ್ರೊಡಕ್ಷನ್ ನೋಡ್ಕೋತಾ ಇರ್ತಾರಲ್ಲ ಅವ್ರಿಗೆ ಸೀತಾರ ಸರ್ಗೆಲ್ಲ ಹೇಳಿದ್ರು. ನನ್ಗೆ ಒಂದು ಕ್ಯಾರೆಕ್ಟರ್ ಬಂದಾಗ ನಿಮ್ಮ ಸೊಸೆನ ಕರ್ಕೊಂಬನ್ನಿ ಅಂತ ಹೇಳಿದ್ರಂತೆ. ನಾನು ಹೋದೆ, ಹೋಗ್ಬಿಟ್ಟು ಡೈಲಾಗ್ಸ್ ಎಲ್ಲ ಅವ್ರಿಗೆ ಇಷ್ಟ ಆಯಿತು. ನನಗೊಂಥರ ಖುಷಿ, ಎಕ್ಸೈಟ್ಮೆಂಟು ಹೆಂಗೆ ಅಂತ, ಬಟ್ ಚೆನ್ನಾಗನ್ನಿಸ್ತು. ಒಂದು ಹೊಸ ಎಕ್ಸ್ಪೀರಿಯನ್ಸು, ಒಂಥರ ಕ್ಯಾಮೆರಾ, ಲೈಟ್ಸು, ಆ್ಯಕ್ಷನ್ ಅದೆಲ್ಲ ನಿಜವಾಗ್ಲೂ ಥ್ರಿಲ್ ಅನಿಸುತ್ತೆ. ಚೆನ್ನಾಗಿ ಬಂತು, ಡೈಲಾಗ್ ಎಲ್ಲ ಚೆನ್ನಾಗಿ ಬಂತು. ಅದು ನೋಡ್ಬಿಟ್ಟು ಖುಷಿ ಪಟ್ರು ಎಲ್ಲರೂ. ಒಂದಿನದ ಕ್ಯಾರೆಕ್ಟರ್ ಅಂತ ಕರೆಸಿದ್ರು, ಆಮೇಲೆ ಒಂದು ಸ್ವಲ್ಪ ಅದು ಬೆಳೀತಾ ಹೋಯ್ತು. ಫಸ್ಟ್ ಶಾರ್ಟ್ ಏನ್ ಡೈಲಾಗ್ ಕೊಟ್ಟಿದ್ರು ನೆನಪಿದೆಯಾ? ಸಾರಿ, ನಂಗೆ ಡೈಲಾಗ್ ನೆನಪಿಲ್ಲ. ಸ್ಕ್ರೀನ್ ಟೆಸ್ಟ್ಗೆ ಏನು ಡೈಲಾಗ್ ಕೊಟ್ಟರು ನೆನಪಿಲ್ಲ, ಬಟ್ ರಘು ಸಮರ್ಥ್ ನನಗೆ ಡೈಲಾಗ್ ಹೇಳಿ ಅಂತ ಹೇಳಿದ್ದು. ಅವ್ರು ಇವಾಗ ಫಿಲ್ಮ್ ಡೈರೆಕ್ಟ್ ಮಾಡಿದ್ದಾರೆ ಇಂಡಿವಿಜುವಲ್ ಡೈರೆಕ್ಟರ್ ಆಗಿ. ನಾನು ಆ್ಯಕ್ಟ್ ಮಾಡಿದ್ದೀನಿ ಆ ಸಿನಿಮಾಲಿ, ತುಂಬ ಚೆನ್ನಾಗಿ ಬಂದಿದೆ. ಬಟ್ ಈ ಮನ್ವಂತರ ಅದು ಡೈಲಾಗ್ ನೆನಪಿಲ್ಲ, ಅವ್ರಿಗೆ ಇಷ್ಟ ಆಯಿತು. ಚೆನ್ನಾಗಿ ಹೇಳಿದ್ರಿ ನೀವು, ಮಾತು ಚೆನ್ನಾಗಿ ಹೇಳಿದ್ರಿ, ಧೈರ್ಯವಾಗಿ ಹೇಳಿದ್ರಿ ಅಂತ ಹೇಳಿದ್ರು. ಶ್ರುತಿ, ಟೀ ಬಾಕ್ಸ್ ಬೇಕು. ಅದು ಟೀ, ಎಸ್. ನೈಸ್ ಅಮ್ಮ, ಅಲ್ಲಿಂದ ಜರ್ನಿಗಳು ಶುರು ಆಗ್ತಾ ಹೋಯ್ತು. ಮನ್ವಂತರ ಆದ್ಮೇಲೆ ಯಾವ ಸೀರಿಯಲ್ ಆಕ್ಟ್ ಮಾಡಿದ್ರಿ? ಮನ್ವನ್, ನಾನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅದನ್ನ ಇವತ್ತು ನಾನು ಹೇಳಲೇಬೇಕಿಲ್ಲಿ. ಯಾಕೆಂದ್ರೆ ಮನ್ವಂತರ ಧಾರಾವಾಹಿನಲ್ಲಿ ನನ್ನ ತಾಯಿ ಕ್ಯಾರೆಕ್ಟರ್ ಒಬ್ರು ಮಾಡಿದ್ರು, ಅವ್ರ ಹೆಸರು ಸರೋಜ ಶ್ರೀಶೈಲನ್ ಅಂತ, ತುಂಬಾ ಸೀನಿಯರ್ ಆರ್ಟಿಸ್ಟ್, ತುಂಬಾ ಪಾಪ್ಯುಲರ್ ಫೇಸ್, ಒಂಥರ ತುಂಬಾ ಹೋಮ್ಲಿ, ತುಂಬಾ ಚೆನ್ನಾಗಿ ಅನ್ಸೋಂತ ಇದು ಕ್ಯಾರೆಕ್ಟರ್ ಮಾಡ್ತಾ ಇದ್ರು ಅವರು. ಅವರು ನಾವು ಸೀರಿಯಲ್ ಮೇಕಪ್ ಎಲ್ಲ ಹಾಕೊಂಡು ಸೀರಿಯಲ್ ಆಕ್ಟ್ ಎಲ್ಲ ಮಾಡಾದ್ಮೇಲೆ ಲಾಸ್ಟಲ್ಲಿ ಮನೆಗೆ ಹೋಗ್ಬೇಕು ಕೇಳಿದ್ರು, ನಿನಗೆ ಇಂಟ್ರೆಸ್ಟ್ ಇದೆಯಾ ನೀನು ಕಂಟಿನ್ಯೂ ಮಾಡ್ತೀಯ ಆ್ಯಕ್ಟ್ ಮಾಡೋಕ್ಕೆ ಅಂತ. ಯಾಕೆಂದ್ರೆ ಎಲ್ರಿಗೂ ಗೊತ್ತಿತ್ತು ಅದು ಒನ್ ಡೇಗೆ ಕ್ಯಾರೆಕ್ಟರ್ ಬರ್ತಿದೆ ಅಂತ. ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರು. ಹಾಗಿದ್ರೆ ನಾನು ರೆಫರ್ ಮಾಡ್ತೀನಿ ಅಂತ. ಸರಿ ಆಯಿತು, ರೆಫರ್ ಮಾಡಿ. ಅವರು ಪಣಿರಾಮಚಂದ್ರ ಅವ್ರಿಗೆ ಫೋಟೋಸು ಅದೆಲ್ಲ ಕೊಟ್ಟರು. ಅಲ್ಲಿಂದ ನಂದು ಸೀರಿಯಲ್ ಜರ್ನಿ, ಒಂಥರ ಮೆಗಾ ಸೀರಿಯಲ್ ಜರ್ನಿ ಸ್ಟಾರ್ಟ್ ಆಯ್ತು. ಎಷ್ಟು ಸೀರಿಯಲ್ ಅಮ್ಮ ಇಲ್ಲಿವರೆಗೂ ಆಗ್ತು? ಐ ಥಿಂಕ್ 100 ದಾಟಿದೆ ಅಂತ ಅನ್ಕೋತೀನಿ. ನಾನು ಲೆಕ್ಕ ಅಂತ ಇಟ್ಕೊಂಡಿಲ್ಲ, ಬಟ್ 100 ಫಿಲಮ್ ಇರಬಹುದು, ಇವಾಗ ಸೀರಿಯಲ್ ಎಲ್ಲ ಸೇರಿ. ಮೊದಲು ಫಸ್ಟ್ ನಾನು ಸೀರಿಯಲ್ ಮಾಡಿದ್ದು ಪಣಿರಾಮಚಂದ್ರ ಅವ್ರ ಸೀರಿಯಲ್ ಮಾಡ್ತಾ ಇದ್ದಾಗ ಅಸೋಸಿಯೇಟ್ ಒಬ್ರು ಹಿರೇಮಠ್ ಸರ್ ಅವರು ಸಿನಿಮಾದಲ್ಲಿ ವರ್ಕ್ ಮಾಡ್ತಾರೆ ಈಗ. ಅವರು ಬಿಸಿ ಬಿಸಿ ಅಂತ ಒಂದು ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಹೋದಾಗ ನನಗೊಂದು ಪಾತ್ರ ಕೊಟ್ಟರು, ಒಂದು ಚಿಕ್ಕ ಪಾತ್ರ, ಕಾಮಿಡಿ. ಅದು ಟಿ ವಿನಲ್ಲಿ ಬರ್ತಿದ್ದಂಗೆ ನೋಡಿ, ಶಂಕರ್ ರಾವ್ ಅವರ 3ನೇ ಹೆಂಡತಿ ಪಾತ್ರ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಈಗ ಟಿ ವಿ ನೋಡಿದ್ರೆ ನಿಜವಾಗ್ಲೂ ನಗು ಬರುತ್ತೆ, ಆದ್ರೆ ಅಲ್ಲೇ ಎಂಜಾಯ್ ಮಾಡಿದ್ವಿ. ನಂಗೆ ಅದು ಫಸ್ಟ್ ಸಿನಿಮಾ ಎಕ್ಸ್ಪೀರಿಯನ್ಸ್. ರಮೇಶ್ ಸರ್ ಹೀರೋ, ಅದಕ್ಕೆ ತುಂಬ ಚೆನ್ನಾಗಿತ್ತು ಶ್ರುತಿ. ಆ ಟೀಮ್, ರಾಮನಾಥ್ ರಿಗ್ವೇದಿ ಅಂತ ಡೈರೆಕ್ಟ್ರು, ತುಂಬ ಚೆನ್ನಾಗಿತ್ತು ಟೀಮು, ಹೋಮ್ಲಿ ಆಗಿ ಅನ್ನಿಸ್ತು. ಆಮೇಲೆ ಹೇಳ್ಕೊಡೋರು ಒಂಥರ, ಸಿನಿಮಾ ಟೇಕಿಂಗ್ಸ್ ಬೇರೆ ಥರ ಇರುತ್ತೆ, ಸೀರಿಯಲ್ ಟೇಕಿಂಗ್ಸ್ ಬೇರೆ ಥರ ಇರುತ್ತೆ. ಆವಾಗ ಅದನ್ನು ಹೇಳ್ಕೊಟ್ಬಿಟ್ಟು ಹೀಗೆ ಮಾಡಿ, ಹೀಗೆ ನಿಂತ್ಕೊಳ್ಳಿ, ಇಷ್ಟು ಪ್ರೊಫೈಲ್ ತಿರುಗಿ, ಇಲ್ಲ ಇಷ್ಟು ಫೇಸ್ ಕಾಣೋ ಥರ ಮಾಡಿ, ಹಾಗೆ ಎಲ್ಲ ಗೈಡ್ ಮಾಡಿದ್ರು. ರಮೇಶ್ ಸರ್ ತುಂಬ ಒಳ್ಳೆ ವ್ಯಕ್ತಿ. ಓಕೆ, ಹೇಗೆ ಸಿಕ್ತಮ್ಮ ಇವಾಗ ಸೀರಿಯಲ್ ಮಾಡ್ತಾ ಮಾಡ್ತಾ ಫಿಲಮ್ಗೆ, ಹೇಗೆ ಚಾನ್ಸ್? ಹೇಗೆ ಅಂದರೆ ಶ್ರುತಿ, ಹಿರೇಮಠ್ ಸರಿಂದ ನನಗೆ ಬಿಸಿ ಬಿಸಿ ಚಾನ್ಸ್ ಸಿಕ್ತು. ಅಲ್ಲಿ ರಮೇಶ್ ಸರು ಮತ್ತು ಅನು ಮೇಡಮ್ ಪರಿಚಯ ಆದ್ರಲ್ವಾ, ಅನು ಪ್ರಭಾಕರು, ತುಂಬ ಒಂಥರ ಹೋಮ್ಲಿ ಫೀಲಿಂಗ್ ಅವರಿಬ್ಬರ ಜೊತೆ ಕೆಲಸ ಮಾಡಿದ್ದು ನನಗೆ ಖುಷಿ ಖುಷಿ, ಇವರಿಬ್ಬರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಸಿನಿಮಾನೂ ಚೆನ್ನಾಗಿತ್ತು, ಟೀಮ್ ಚೆನ್ನಾಗಿತ್ತು, ಚೆನ್ನಾಗಿ ನೋಡಿಕೊಂಡ್ರು. ಅದು ಅವಾಗ ನನಗೆ ಓ ಪರವಾಗಿಲ್ಲ, ನಮ್ಮ ಸೀರಿಯಲ್ ಥರನೇ ಇಲ್ಲೂ ಚೆನ್ನಾಗಿ ಅನ್ಸತ್ತೆ, ಹೋಮ್ಲಿ ಅನ್ಸತ್ತೆ, ಮಾಡ್ಬೋದು ಅಂತ ಧೈರ್ಯ ಬಂತು. ಒಂದು ಇಡೀ ಇಂಡಸ್ಟ್ರಿಲಿ ಅದೊಂದು ಬ್ರೇಕ್ ಕೊಟ್ಟಂತಹ ಸಿನಿಮಾ ಅಂತ ನನಗೆ ಕಮರ್ಷಿಯಲ್ ಮೂವಿ ನಾನು ಮಾಡಿದ್ದು ಗಜಾನೆ. ಗಜ ಆದಮೇಲೆ ಅಂದರೆ ಜೊತೆ ಜೊತೆಯಲ್ಲಿ ಸೀರಿಯಲ್ಲೂ ಮಾಡ್ತಾ ಇದ್ದೆ, ಸಿನಿಮಾನೂ ಮಾಡ್ತಾ ಇದ್ದೆ. ಗಜ ಆದಮೇಲೆ ತುಂಬ ಜನ ಹೇಳೋದ್ರು, ತುಂಬ ಸಿನಿಮಾ ಬಂದ್ಬಿಡುತ್ತೆ, ನೀವು ಬಿಸಿ ಆಗ್ಬಿಡ್ತೀರಾ, ಸೀರಿಯಲ್ ಡೇಟ್ ಕೊಡಲ್ಲ ಅಂತೆಲ್ಲ.
ಆತರ ಎಲ್ಲ ಏನ ಆಗ್ಲಿಲ್ಲ, ಬಂತು ಒಳ್ಳೊಳ್ಳೆ ಆಫರ್ಸ್ ಬಂತು ಇಲ್ಲ ಅಂತಲ್ಲ, ಅವ್ರ ಜೊತೆ ಸೀರಿಯಲ್ ಮಾಡ್ಕೊಂಡು ಹೋಗುವಷ್ಟು ಟೈಮ್ ಇತ್ತು. ಖಂಡಿತ ಅದು ಮೆಚ್ಚಲೇಬೇಕು, ಯಾಕಂದ್ರೆ ಎಷ್ಟೋ ಜನ ಅನ್ಕೋತಾರೆ ಈ ಒಂದು ಸೀರಿಯಲ್ ಆದ್ಮೇಲೆ ಫಿಲಮ್ಗೆ ಚಾನ್ಸ್ ಸಿಕ್ಬಿಟ್ರೆ ಆಯ್ತು ಸಾಕು ಸೀರಿಯಲ್ ಸ್ಟಾಪ್ ಮಾಡೋಣ ಫಿಲಮ್ ಅಲ್ಲಿ ಮಾಡೋಣ ಅಂತ. ಸೊ ಆ ಒಂದು ಉದ್ದೇಶ ಇಲ್ವಲ್ಲ ಎರಡು ಕಡೆ ಮ್ಯಾನೇಜ್ ಮಾಡೋತರ? ಇಲ್ಲ ಶ್ರುತಿ, ನಂಗೆ ಎರಡೂ ನಾನು ಇಷ್ಟಪಡ್ತೀನಿ, ಆಕ್ಟಿಂಗ್ ಬಟ್ ಟೇಕಿಂಗ್ಸ್ ಎಲ್ಲ ಬೇರೆ, ವರ್ಕಿಂಗ್ ಪ್ಯಾಟರ್ನ್ ಬೇರೆ, ಆದ್ರೆ ಆಕ್ಟಿಂಗ್ ಆಕ್ಟಿಂಗ್ ಅಲ್ವಾ. ನನಗ್ ನಿಜವಾಗ್ಲೂ ಬ್ರೇಕ್ ಕೊಟ್ಟಿದ್ ಸೀರಿಯಲ್ ಏನೆ, ಹಂಗಾಗಿ ಸೀರಿಯಲ್ ನ ಬಿಡ್ಬೇಕು ಅಂತ ನಾನು ಯಾವತ್ತು ಅನ್ಸಿಲ್ಲ. ಹಾಗೆ ಮ್ಯಾನೇಜ್ ಮಾಡಕ್ ಆಗ್ತಿದೆ, ಅಂದ್ರೆ ಬಿಟ್ಬಿಡ್ಬೇಕು ಆತರ ಏನು ಸೀರಿಯಲ್ ಇಂದ ಸಿನಿಮಾ ಹೋಗ್ತಾ ಇದೆ ಆತರ ಏನು ಆಗಿಲ್ಲ, ಹಾಗಾಗಿ ಎರಡು ಮ್ಯಾನೇಜ್ ಮಾಡ್ಕೊಂಡು ಹೋಗೋದಕ್ಕೆ ಸುಲಭ ಆಗ್ತಾ ಇದೆ. ಓಕೆ ಅಮ್ಮ, ಈಗ ಸದ್ಯಕ್ಕೆ ಮಹಾನದಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಾ, ಆ ಒಂದು ಪಾತ್ರದ ಬಗ್ಗೆ ಹೇಳೋದಾದ್ರೆ? ಮಹಾನದಿ ಸೀರಿಯಲ್ ಪಾತ್ರ ತುಂಬಾ ವಿಶೇಷವಾದ ಪಾತ್ರ, ನಾನು ಯಾವತ್ತೂ ಆ ಥರ ಪಾತ್ರ ಮಾಡಿಲ್ಲ. ಅದು ಇವಾಗ ಜನ ಹೇಗೆ ಸ್ವೀಕರಿಸ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ನನಗೆ ಖುಷಿ ಇದೆ. ಅಂದರೆ ಒಂಥರ ವೆರೈಟಿ, ಬೇರೆ ಥರ ವೆರೈಟಿ, ಒಂದೇ ಥರ ಸ್ಟಿಕ್ ಆನ್ ಆಗೋ ಬದಲು ಸ್ವಲ್ಪ ಟ್ರೈ ಮಾಡ್ಬೋದು ಅನ್ನೋಂಥ ಟೈಮಲ್ಲಿ ಈ ಪಾತ್ರ ನನಗೆ ಸಿಕ್ತು. ಇದನ್ನು ನಾನು ಒಂಥರ ಹೇಗೆ ಮಾಡ್ತೀನಿ ಹೇಗೆ ಮಾಡ್ತೀನಿ ಅನ್ನೋ ಭಯ ಇತ್ತು, ಬಟ್ ಅಭ್ಯಾಸ ಆಗ್ತಾ ಇದೆ, ಚೆನ್ನಾಗಿ ಅನ್ನಿಸ್ತು. ನಾವು ಯಾರು ಅಲ್ಲ, ಅವಳು ಬೇಕಾದ್ರೆ ಬಂದು ಕೋರ್ಟಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ಲಿ, ನಾನೇನು ಬೇಡ ಅಂತ ಹೇಳ್ತಾ ಇಲ್ಲ. ನೀವಾಗ ನೀವೇ ಯಾಕೆ ನಿಮ್ಮ ಕಾಲೇಜಿಗೆ ಅವಳು ಇನ್ವೈಟ್ ಮಾಡಬೇಕು? ಸೊ ವಾಟ್, ಅವಳು ಬಂದ್ರೆ ಏನಾಗುತ್ತೆ? ಇವಾಗ ನೀನು ಹಳೆದನ್ನೆಲ್ಲ ಮರೆತು ಇಲ್ಲಿ ಹಾಯಾಗಿದ್ಯಾ? ಇಂಥ ಸಮಯದಲ್ಲಿ ಅವಳು ಇಲ್ಲಿಗೆ ಯಾಕೆ ಬರಬೇಕು? ಅವಳೀಗ ಅನುರೂಪ ಸೀರಿಯಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಗುತ್ತೆ ನೆನ್ಸ್ಕೊಂಡ್ರೆ. ಇದು ಎಕ್ಸ್ಪೆಕ್ಟ್ ಮಾಡದೆ ನನಗೆ ಸಿಕ್ಕಿದಂಥ ಪಾತ್ರ, ನಾನು ಅನ್ಕೊಂಡೇ ಇರಲಿಲ್ಲ ನಾನು ಆ ಪಾತ್ರ ಮಾಡ್ತೀನಿ ಅಂತ. ಮಧು ಸರ್ ಫೋನ್ ಮಾಡಿಬಿಟ್ಟು, ಡೈರೆಕ್ಟರ್ ಮಧುಸೂದನ್ ಅವರು, ಅಭಿಮತ ಪ್ರೊಡಕ್ಷನ್ಸ್ ಅದು ಅವ್ರದೇ ಪ್ರೊಡಕ್ಷನ್ಸ್, ಫೋನ್ ಮಾಡಿಬಿಟ್ಟು ಅಮ್ಮ ಒಂದು ಪಾತ್ರ ಇದೆ ನೀವು ಮಾಡಬೇಕು ಅಂದರು. ನಾನು ಅಯ್ಯೋ ಇಲ್ಲ ಡೇಟು ಹಂಗೆ ಹಿಂಗೆ ಅಂತೆಲ್ಲ ಅಂದೆ, ಅವೆಲ್ಲ ನಂಗೆ ಗೊತ್ತಿಲ್ಲ, ನೀವು ಮಾಡ್ತಾ ಇದ್ದೀರಾ ನಮ್ಮ ಸೀರಿಯಲಲ್ಲಿ? ಓ ಹೌದಾ, ಸರಿ ಅಂತ ನಾನು ಅಡ್ಜಸ್ಟ್ ಮಾಡ್ತೀನಿ ಅಂತೆಲ್ಲ ಹೇಳಿ ಒಪ್ಕೊಂಡೇ ಹೋದೆ. ಫಸ್ಟ್ ಡೇ ನಾನು ಶೂಟಿಂಗ್ ಹೋದಾಗ ಒಂಥರ, ನೀವು ರೆಗ್ಯುಲರ್ ಆಗಿ ಸೀರೆ ಉಟ್ಕೊಂಡು ಆ ಥರ ಎಲ್ಲ ಏನು ಬೇಡ, ನೀವು ಮನೇಲಿ ಹೇಗಿರ್ತೀರಾ ಹಾಗೆ ನೀವು ನಮ್ಮ ಸೀರಿಯಲಲ್ಲಿ ಕಾಣಿಸ್ಬೇಕು, ಹಾಗೆ ಆಕ್ಟ್ ಮಾಡಬೇಕು, ನಮ್ಮ ಪಾತ್ರ ಹೀಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ನಂಗೆ ಖುಷಿ ಅಂದರೆ ಖುಷಿ ಆಗ್ಬಿಡ್ತು. ಓ ಹೌದು, ಈ ಥರ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತಾರಾ ಅಂತ ಅನ್ಕೊಂಡೆ ನಾನು. ಓಕೆ, ಹಂಗೆ ಮಾಡಿದ್ರು ಶ್ರುತಿ, ಹಂಗೆ ಟ್ರೀಟ್ ಮಾಡಿ. ಎಲ್ಲೊಂದ್ ಕಡೆ ಆ ಸೀರಿಯಲ್ ನಾನು ಕೂಡ ನೋಡಿದಾಗ, ಇಲ್ಲ ನಾನು ನಿಮ್ಮನ್ನ ಮನೆಗ್ ನೋಡೋದಕ್ಕೂ ಎಲ್ಲೊಂದ್ ಕಡೆ ಸಿಮಿಲರ್ ಅಂತ ಅನ್ಸುತ್ತೆ, ಮನೇಲಿ ಹೇಗಿರ್ತೀರೋ ಅಲ್ಲೂ ಕೂಡ ಹಾಗೆ ಇದ್ರಿ ಅಂತ. 100% ನಾನೇನು ನೀಟಾಗಿ ಹೇರ್ ಡ್ರೆಸ್ ಎಲ್ಲ ಮಾಡ್ಕೊಂಡೇ ಇಲ್ಲ ಇಡೀ ಸೀರಿಯಲ್, ತುಂಬಾ ಮೇಕಪ್ ಮಾಡ್ಕೊಂಡು, ಮೇ ಬಿ ಇವತ್ತೇ ಸ್ವಲ್ಪ ನಾನು ಹೊರಗೋಗ್ಬೇಕು ಅಂತ ರೆಡಿ ಆಗಿರೋದ್ರಿಂದ ಮೇಕಪ್ ಮಾಡ್ಕೋತಾ ಇದ್ದೀನಿ, ಮಾಡ್ಕೊಂಡಿದ್ದೀನಿ ಸಾರಿ. ಅದರ್ವೈಸ್ ಅದಕ್ಕಿಂತನೂ ಜಾಸ್ತಿ ಇರ್ತಾ ಇರಲಿಲ್ಲ ಅಂತ ನನ್ಗೆ ಅನ್ಸುತ್ತೆ, ಹಂಗಿತ್ತು. ಆಮೇಲೆ ಈ ತರ ಟೀ ಮಾಡಿದೀವಿ, ಉಪ್ಪಿಟ್ಟು ಮಾಡಿದೀವಿ, ದೋಸೆ ಮಾಡಿದೀವಿ ಅಲ್ವಾ, ಅಲ್ಲೂ ಕೂಡ ಅಡಿಗೆ ಮನೆ ಎಲ್ಲ ಅಡಿಗೆಗಳನ್ನ ಮಾಡಿದೀವಿ, ಅದೇ ತರ ತೋರಿಸಿದ್ದಾರೆ, ಚೆನ್ನಾಗಿತ್ತು. ನ್ಯಾಚುರಲ್ ಆಗಿ ಒಬ್ಬ ತಾಯಿ ಮಗನ ಸಂಬಂಧಿ, ನನ್ನ ಜೊತೆ ಆಕ್ಟ್ ಮಾಡಿದ ಋಷಿ, ಮೇಘನಾ ಕ್ಯಾರೆಕ್ಟರ್ ಹೆಸರು, ಐಶ್ವರ್ಯ ಅಂತ ಅವಳ ಹೆಸರು. ಆಮೇಲೆ ರೇಣುಕು ಶಾಮನ್ ಪಾತ್ರ ಮಾಡಿದ್ನಲ್ಲ ಅವನು, ಆಮೇಲೆ ಅಪೂರ್ವ ಅಂತ ಮಾಡಿದ್ಲು ಸುನೈ ನನ್ನ ಕ್ಯಾರೆಕ್ಟರು, ತುಂಬಾ ಚೆನ್ನಾಗಿತ್ತು, ಎಲ್ಲ ಪಾತ್ರಗಳು ಚೆನ್ನಾಗಿತ್ತು. ನಾವು ಕಡಿಮೆ ಜನ ಇದ್ವಿ ಬಟ್ ಎಲ್ಲಾರ್ಗು ಕ್ಲೋಸ್ ಆಗಿರೋ ತರ ಅನ್ನಿಸ್ತು, ಕ್ಲೋಸ್ ಆಗಿರೋ ತರ ಆಗಿತ್ತು, ತುಂಬಾ ಚೆನ್ನಾಗಿತ್ತು, ನ್ಯಾಚುರಲ್ ಆಗಿ ಬಂತು, ತುಂಬಾ ಜನಕ್ಕೆ ಇಷ್ಟ ಆಯ್ತು. ನಾವು ಹೊರಗಡೆ ಹೋದಾಗ ತುಂಬಾ ಜನ ಅದನ್ನ ಇಷ್ಟಪಟ್ಟು ಹೇಳೋರು, ತಾಯಿ ಮಗ ಪಾತ್ರ ಅಂದ್ರೆ ನಿಮ್ ತರ ಇರ್ಬೇಕು, ನಿಮ್ ತರ ಅತ್ತೆ ಇರ್ಬೇಕು ಅಂತ. ಶ್ರುತಿ ಥ್ಯಾಂಕ್ ಯು. ಅನುರೂಪ ಸೀರಿಯಲ್ ನ ಕಥೆನ ಅರುಣಮ್ಮ ಹೇಳ್ತಾ ಇದ್ದಾರೆ. ಆ ಅನುರೂಪ ಸೀರಿಯಲ್ಗೆ ಹೇಗೆ ಚಾನ್ಸ್ ಸಿಕ್ತು, ಅಲ್ಲಿ ಏನೆಲ್ಲ ಅನುಭವ ಆಯ್ತು, ಆ ಕಥೆನ ಕೂಡ ಕೇಳೋಣ. ಬಟ್ ಅದಕ್ಕೂ ಮುನ್ನ ಇನ್ನೊಂದು ಸ್ಮಾಲ್ ಬ್ರೇಕ್.